ओम नमो भगवते वासुदेवाय। स्नेहितरे, द्वारकाधीशन पादतरदल्ली वंदिसुत्ता प्राचीन युगद देवनिर्मित नगर द्वारके बग्गे केलवंदु इंटरेस्टिंग विचारगळन्नु निम्म जोते हंचिकोळ्ळुत्तिद्देने। महाभारतद नायक श्रीकृष्ण स्थापिसिदनेंदु हेळलागुव पौराणिक नगर द्वारका नगरद हुडुगाट मत्तु आविष्कारवु महाभारतद ऐतिहासिक प्रस्तुततेय मौल्यमापनदल्लि ओंदु प्रमुख हेग्गुरुतागिदे। महाभारतद ऐतिहासिकते मत्तु द्वारक नगरद अस्तित्वद बग्गे इतिहासकाररु व्यक्तपडिसिद अनुमानगळन्नु इदु निवारिसिदे। स्नेहितरे, ಹಾಗಾದರೆ ಪುರಾಣದ ಪುಣ್ಯ ನಗರ ದ್ವಾರಕಾ ಈಗಲೂ ಇದೆಯೇ? ಇದ್ದರೆ ಅದು ಎಲ್ಲಿದೆ ಎಂದು ತಿಳಿಯೋಣ ಬನ್ನಿ. ದ್ವಾರಕಾ ಗುಜರಾತಿನ ಜಾಮ್ನಗರ ಜಿಲ್ಲೆಯ ಕರಾವಳಿ ಪಟ್ಟಣ. ಸಾಂಪ್ರದಾಯಿಕವಾಗಿ ಆಧುನಿಕ ದ್ವಾರಕಾ ನಗರವನ್ನು ದ್ವಾರಕಾ ಹೆಸರಿನೊಂದಿಗೆ ಗುರುತಿಸಲಾಗುತ್ತಿದ್ದರೂ ಇದು ಅಂದಿನ ದ್ವಾರಕಾ ನಗರವಲ್ಲ. ಹಾಗಾದರೆ ದ್ವಾಪರಾಯುಗದ ದ್ವಾರಕಾ ನಗರ ಏನಾಯಿತು ಎಂದು ತಿಳಿಯಲು ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ದ್ವಾರಕಾ ಒಂದು ಬಂದರು ಮತ್ತು ಕೆಲವು ವಿದ್ವಾಂಸರು ಇದನ್ನು ಬಾರ್ಕಾ ದ್ವೀಪದೊಂದಿಗೆ ಗುರುತಿಸಿದ್ದಾರೆ. ಪ್ರಾಚೀನ ದ್ವಾರಕ ಸಮುದ್ರದಲ್ಲಿ ಮುಳುಗಿತ್ತು ಮತ್ತು ಅದು ಒಂದು ಪ್ರಮುಖ ಪುರಾತತ್ವ ಶಾಸ್ತ್ರದ ಕುತೂಹಲದ ತಾಣವಾಗಿದೆ. ಕಳೆದು ಹೋದ ನಗರದ ಮೊದಲ ಸ್ಪಷ್ಟ ಐತಿಹಾಸಿಕ ದಾಖಲೆಯು 574 ಎಡಿ ಮತ್ತು ಸಮಂತ ಸಿಂಹಾದಿತ್ಯರ ಫಲಕಗಳಲ್ಲಿ ಕಂಡುಬರುತ್ತದೆ, ಶಾಸನಗಳಲ್ಲಿ ಕಂಡುಬರುತ್ತದೆ. 1980 ಸುಮಾರಿಗೆ ಆರಂಭವಾದ ಸಮುದ್ರದಡಿಯ ಉತ್ಖನನದಲ್ಲಿ ನಮಗೆ ಬಹಳಷ್ಟು ಸಂಗತಿಗಳು ತಿಳಿದು ಬಂದವು. ನಾವೆಲ್ಲ ಆಶ್ಚರ್ಯಪಡುವ, ಪ್ರಪಂಚವೇ ದಿಗ್ಭ್ರಮೆಗೊಳಗಾಗುವ ಬಹಳಷ್ಟು ಸಂಗತಿಗಳು ತಿಳಿದು ಬಂದವು. ನಡೆಸಿದ ಉತ್ಖನನಗಳ ಫಲಿತಾಂಶಗಳ ಆಧಾರದ ಮೇಲೆ ಅರೇಬಿಯನ್ ಸಮುದ್ರದಲ್ಲಿ ಮುಳುಗಿದ ನಗರಕ್ಕಾಗಿ ಹುಡುಕಾಟವು 1981 ಪ್ರಾರಂಭವಾಯಿತು. ವಿಜ್ಞಾನಿಗಳು ಮತ್ತು ಪುರಾತತ್ವಜ್ಞರು ಈ ಸ್ಥಳದಲ್ಲಿ ನಿರಂತರವಾಗಿ 20 ಕಾಲ ಕೆಲಸ ಮಾಡಿದ್ದಾರೆ. ಜನವರಿ 2007 ದ್ವಾರಕದಲ್ಲಿ ಮತ್ತೆ ಉತ್ಖನನ ಪ್ರಾರಂಭಿಸಲಾಯಿತು. ಅರೇಬಿಯನ್ ಸಮುದ್ರದಲ್ಲಿ ಕಂಡುಬರುವ ಪ್ರಾಚೀನ ನೀರೊಳಗಿನ ರಚನೆಗಳನ್ನು ಇನ್ನೂ ಗುರುತಿಸಲಾಗಿಲ್ಲವಾದರೂ 2001 ತೀರದಿಂದ 7 ಮೈಲಿ ದೂರದಲ್ಲಿರುವ ಖಂಬತ್ ಕೊಲ್ಲಿಯಲ್ಲಿ ಮಾಲಿನ್ಯದ ಬಗ್ಗೆ ಸಮೀಕ್ಷೆ ನಡೆಸಲು ಭಾರತ ಸರ್ಕಾರವು ಆಯೋಜಿಸಿತು. ಸಮೀಕ್ಷೆಯ ಸಮಯದಲ್ಲಿ ಅವರು 5 ಚದರ ಮೈಲಿಗಳಷ್ಟು ಮಣ್ಣಿನಿಂದ ಮತ್ತು ಮರಳಿನಿಂದ ಮುಚ್ಚಿದ ಕಲ್ಲುಗಳಿಂದ ಮಾಡಿದ ಕಟ್ಟಡಗಳನ್ನು ಕಂಡುಕೊಂಡರು. ಡೈವರುಗಳು, ಬ್ಲಾಕುಗಳು, ಮಾದರಿಗಳು, ಕಲಾಕೃತಿಗಳು ಮತ್ತು ತಾಮ್ರದ ನಾಣ್ಯಗಳನ್ನು ಸಂಗ್ರಹಿಸಿದ್ದಾರೆ. ಇದು ವಿಜ್ಞಾನಿಗಳು ಸುಮಾರು 3600 ವರ್ಷಗಳಷ್ಟು ಹಳೆಯದಾದ ಪುರಾವೆ ಎಂದು ನಂಬಿದ್ದಾರೆ ಮತ್ತು ಕೆಲವು ವಸ್ತುಗಳು 9000 ವರ್ಷಗಳಷ್ಟು ಹಳೆಯದು. ಈ ಸಂಶೋಧನೆಗಳು ಹಿಂದೆ ಭಾರತದಲ್ಲಿ ಪಶ್ಚಿಮ ಕರಾವಳಿಯಲ್ಲಿ ದ್ವಾರಕಾ ಅತ್ಯಂತ ಕಾರ್ಯನಿರತ ಬಂದರು ಕೇಂದ್ರಗಳಲ್ಲಿ ಒಂದಾಗಿತ್ತು ಎಂದು ಸೂಚಿಸುತ್ತದೆ. ಸುತ್ತಮುತ್ತಲಿನ ತಾಣಗಳ ತುಲನಾತ್ಮಕ ಅಧ್ಯಯನವು ದ್ವಾರಕಾದ ರಚನೆಗಳ ದಿನಾಂಕವು ಐತಿಹಾಸಿಕ ಅವಧಿ ಮತ್ತು ಮಧ್ಯಕಾಲೀನ ಯುಗದ ನಡುವೆ ಇರಬಹುದು ಎಂದು ಸೂಚಿಸುತ್ತದೆ. ಅವಶೇಷಗಳನ್ನು ಪೌರಾಣಿಕ ಕಳೆದು ಹೋದ ದ್ವಾರಕಾ ನಗರದ ಅವಶೇಷಗಳೆಂದು ಘೋಷಿಸಲಾಗಿದೆ. ಇದು ಪ್ರಾಚೀನ ಹಿಂದೂ ಗ್ರಂಥಗಳ ಪ್ರಕಾರ ಕೃಷ್ಣನ ವಾಸಸ್ಥಾನವಾಗಿತ್ತು. ಸ್ನೇಹಿತರೆ, ಹೀಗೆ ನೀರೊಳಗೆ ಮುಳುಗಿರುವ ದ್ವಾಪರ ಯುಗದ ದ್ವಾರಕಾ ನಗರದ ಬಗ್ಗೆ ಬಹಳಷ್ಟು ಕುತೂಹಲಕರ ವಿಚಾರಗಳು ಪತ್ತೆಯಾಗುತ್ತಲೇ ಇವೆ. ಆದರೆ ಈಗಿರುವ ದ್ವಾರಕಾಧೀಶನ ದೇವಸ್ಥಾನ ಮತ್ತು ರುಕ್ಮಿಣಿ ದೇವಿಯ ದೇವಸ್ಥಾನಗಳಿಗಿರುವ ದ್ವಾರಕಾ ನಗರವು ಒಂದು ಅತ್ಯುತ್ತಮ ಪ್ರವಾಸಿ ತಾಣವಾಗಿದೆ. ಇಲ್ಲಿ ಹಲವಾರು ದೇವಾಲಯಗಳಿವೆ. ಈಗಿರುವ ದ್ವಾರಕಾಧೀಶನ ದೇವಸ್ಥಾನದ ಸಮೀಪದಲ್ಲಿಯೇ ಸಮುದ್ರದಾಳದಲ್ಲಿ ಹಳೆಯ ದ್ವಾರಕಾ ನಗರದ ಅವಶೇಷಗಳು ಕಾಣಿಸುತ್ತವೆ ಎಂದು ಹಲವಾರು ಉತ್ಖನನ ಮತ್ತು ಪ್ರಾಚ್ಯವಸ್ತು ಸಂಶೋಧನಾಕಾರರ ಅಭಿಪ್ರಾಯವಾಗಿದೆ. ದ್ವಾರಕಾಗೆ ಹೋದಾಗ ನಮಗೆ ದ್ವಾಪರ ಯುಗದ ಕಥೆಗಳು ಕಣ್ಣಿಗೆ ಕಟ್ಟಿದ ಹಾಗೆ ಗೋಚರಿಸುತ್ತವೆ. ಪುರಾಣ ಲೋಕದ ಭವ್ಯ ದೃಶ್ಯಗಳು ಅನಾವರಣಗೊಂಡಂತೆ ಭಾಸವಾಗುತ್ತವೆ.